ಅದಕ್ಕೆ ಶ್ಯಾಮ ಎಲ್ಲಿ? ನೀನ್ ಬೇಗ ಹುಷಾರಾಗ್ಲಿ ಅಂತ ಇವತ್ ಪೂರ್ತಿ ಉಪವಾಸ ಇದ್ದು ಕೃಷ್ಣಂಗೆ ಪಂಚದೀಪ ಹಚ್ಚಿ ಕೃಷ್ಣನಾಮ ಸ್ಮರಣೆ ಮಾಡ್ತಿದ್ದಾಳೆ. ಶ್ಯಾಮ ಪೂಜೆ ಫಲಿಸ್ತು, ಆ ಕೃಷ್ಣ ದಯೆ ತೋರಿಸ್ದ. ಸಂಧ್ಯಾ ಸಮಯದವರೆಗೂ ಆ ಪಂಚದೀಪ ಹಾಗೆ ಬೆಳಗ್ತಾನೆ ಇದ್ರೆ ಅಪಾಯ ದೂರ ಆಗತ್ತೆ ಅಂದಿದ್ಲು ಶ್ಯಾಮ. ಆ ದೀಪ ಗಾಳಿಗೆ ಆರು ಹೋಗೋ ಥರ ಆದಾಗ್ಲೆಲ್ಲ ತನ್ನ ಪ್ರಾಣನೇ ಹೋಗ್ತಿರೋ ಹಾಗೆ ಒದ್ದಾಡ್ತಿದ್ಲು ಶ್ಯಾಮ. ಕೃಷ್ಣನ ದಯೆಯಿಂದ ಸಂಧ್ಯಾ ಸಮಯದವರೆಗೂ ದೀಪ ಚೆನ್ನಾಗೇ ಉರಿತು. ಅಲ್ಲಿವರೆಗೂ ಕಡಿಮೆ ಆಗ್ದಿದ್ದ ನಿನ್ನ ಜ್ವರ ಸಂಧ್ಯಾ ಸಮಯದ ನಂತರನೇ ಕಡಿಮೆ ಆಗಿದ್ದು. ಸಂಧ್ಯಾಕಾಲದ ನಂತರನೇ ನಿನಗೆ ಪ್ರಜ್ಞೆ ಬಂತು. ಶ್ಯಾಮ ಇವಾಗ ಎಲ್ಲಿದ್ದಾಳೆ ಅತ್ತಿಗೆ? ಅಲ್ಲೇ ಅಖಿಲ್, ಅಲ್ಲೇ ಕೃಷ್ಣನ ಹತ್ರನೇ ಪೂಜೆ ಮಾಡ್ತಿದ್ದಾಳೆ. ಅಖಿಲ್ ಅಂತ. ಅಖಿಲ್ ಎಲ್ಲಿ ಹೋಗ್ತಿದ್ದೀಯಪ್ಪ? ಅಖಿಲ್ ಕೃಷ್ಣನ ಹತ್ರ. ಡ್ಯಾಡಿ ಎಷ್ಟು ಸುಸ್ತಾಗಿದ್ಯಾ, ಈಗ ಅಲ್ಲಿ ಯಾಕಂದ? ಆ ಕೃಷ್ಣನೇ ಶಕ್ತಿ ಕೊಡ್ತಾನೆ ಮಮ್ಮಿ. ನಿನ್ನೆ ರಾತ್ರಿ ನೀನ್ ಹೋಗ್ದಿರೋ ಹಾಗೆ ತಡೆದಿದ್ದು ಈ ಮಂಗಳಸೂತ್ರನೇ. ಹಾಗೆ ಇವತ್ತು ನನ್ನ ಅಪಾಯದಿಂದ ದೂರ ಮಾಡಿದ್ದು ಈ ಮಂಗಳಸೂತ್ರನೇ. ಇನ್ಯಾವತ್ತಾದ್ರೂ ನನ್ನ ಬಿಟ್ಟು ಮನೆಯಿಂದ ಹೋಗ್ತೀನಿ ಅಂತೀಯ? ಹೇಳಲ್ಲ ರೀ, ಇನ್ಯಾವತ್ತೂ ಹೇಳಲ್ಲ. ನೀವು ನನ್ನ ಕುತ್ತಿಗೆಗೆ ಮಂಗಳಸೂತ್ರ ಕಟ್ಟಿದ್ರಿ. ಈ ಮಂಗಳಸೂತ್ರ ನಾನು ಈ ಮನೆ ಬಿಡ್ದಾಗೆ ನನ್ನ ಕಾಲನ ಕಟ್ ಹಾಕಿದೆ. ಇನ್ ಯಾವತ್ತೂ ಈ ರೀತಿ ನಿರ್ಧಾರ ತಗೊಳ್ಳಲ್ಲ. ಪ್ರಸಾದ ತಗೊಳ್ಳಿ. ಶ್ಯಾಮ ಏನಿದು ಗಾಯ? ಅದು ಅದು ಗಾಳಿಗೆ ದೀಪ ಆರಬಾರ್ದು ಅಂತ ಕೈ ಅಡ್ಡ ಹಿಡ್ದಿದ್ದೆ.
ಕೈ ಅಡ್ಡ ಇಟ್ಟಿದ್ದು ದೀಪಗಳಿಗಲ್ಲ, ನನ್ನ ಪ್ರಾಣಕ್ಕೆ. ಒಬ್ರು ಮಾತ್ರ ಈ ಮನೆಯಲ್ಲಿ ಇರಬೇಕು. ನಾನೇ ಹೊರಟು ಹೋಗ್ತೀನಿ. ಏನು ನೀನಿನ್ನೂ ಹೋಗಿಲ್ವಾ? ಗಂಟು ಮೂಟೆ ಕಟ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಯಲ್ಲ, ಇನ್ನೂ ಯಾಕೆ ಹೋಗಿಲ್ಲ? ಹೋಗ್ಬೇಕು ಅಂತಾನೆ ಅನ್ಕೊಂಡೆ. ಅದೇ ಯಾಕಿನ್ನೂ ಹೋಗಿಲ್ಲ ಅಂತ ಕೇಳ್ತಿರೋದು? ಹೋಗ್ಬಾರ್ದು ಅಂತ ಅರ್ಥ ಆಯ್ತು, ಹೋಗಕ್ಕಾಗಲ್ಲ ಅಂತಾನು ಅರ್ಥ ಆಯ್ತು. ಒಂದ್ಸಲ ಮನೆಯಿಂದ ಹೋಗ್ಬೇಕು ಅಂತ ಪ್ರಯತ್ನ ಪಟ್ಟಾಗ ಮಾವನನ್ನ ತಡೆದ್ರು. ಈಗ ಹೋಗಕ್ಕಾಗದೆ ನಾನೇ ಸುಮ್ಮನಾದೆ. ಅವ್ರು ಕಟ್ಟಿರೋ ಈ ತಾಳಿ ಸರ ನನ್ ಕುತ್ಕೇಲಿರೋವರೆಗೂ ನಾನಿಲ್ಲಿಂದ ಹೋಗಕ್ಕಾಗಲ್ಲ ಅನ್ನೋ ವಿಷಯ ಅರ್ಥ ಆಗಿ ಹೋಗಿಲ್ಲ. ಅಂದ್ರೆ ಇಲ್ಲಿಂದ ಹೋಗೋದೇ ಇಲ್ವಾ? ಶಾಶ್ವತವಾಗಿ ಇಲ್ಲೇ ಇದ್ಬಿಡ್ತೀಯಾ? ನನ್ನನ್ನೇ ಮನೆ ಬಿಟ್ಟು ಹೋಗು ಅಂತಿದ್ಯಾ? ಹೇಳು, ನಾನೇ ಈ ಮನೆ ಬಿಟ್ಟು ಹೋಗು ಅಂತಿದ್ಯಾ? ಇರೋದು ಹೋಗೋದು ನಮ್ ಕೈಲಿಲ್ಲ ಅಕ್ಕ. ಒಂದೊಂದ್ಸಲ ನಾವಿರ್ಬೇಕು ಅನ್ಕೊಂಡ್ರು ಇರೋಕ್ಕಾಗಲ್ಲ, ಹೋಗ್ಬೇಕು ಅನ್ಕೊಂಡ್ರು ಹೋಗಕ್ಕಾಗಲ್ಲ. ಯಾರ್ ಎಲ್ಲಿ ಎಷ್ಟು ಕಾಲ ಇರ್ಬೇಕು ಅಂತ ಆ ಕೃಷ್ಣನೇ ನಿರ್ಧಾರ ಮಾಡ್ತಾನೆ ಅಷ್ಟೇ. ಅಷ್ಟೇನಾ? ಓಕೆ, ನೋಡೋಣ ಯಾರು ಎಷ್ಟು ಕಾಲ ಇರ್ತಾರೋ ಅಂತ ನೋಡೋಣ. ನೋಡೇ ಬಿಡೋಣ. ಆ ಕೃಷ್ಣನ ಲೀಲೆ ನೋಡೋದ್ ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ. ಶ್ಯಾಮ ಹೊರಗೆ ಕಾಣೋ ಅಷ್ಟು ಅಮಾಯಕಿ ಅಲ್ವೇ ಅಲ್ಲ. ಅವಳು ಅಮಾಯಕಿ ಆಗಿ ನಾಟಕ ಮಾಡ್ತಾ ಎಲ್ಲರ ಮನಸ್ಸನ್ನು ಗೆಲ್ತಾ ಇದ್ದಾಳೆ. ಹೊರಗಡೆ ಸಾಫ್ಟಾಗಿ ಕಾಣ್ತಾ ಒಳಗಡೆ ಚೆನ್ನಾಗೇ ಪ್ಲಾನ್ ಮಾಡ್ತಿದ್ದಾಳೆ. ಈ ಮನೆಯಿಂದ ಶಾಶ್ವತವಾಗಿ ಹೋಗ್ತೀನಿ ಅಂತ ನನಗೆ ಮಾತು ಕೊಟ್ಟು ಈಗ ಒಂದೇ ದಿನದಲ್ಲಿ ಪ್ಲೇಟ್ ಬದಲಾಯಿಸಿದಾಳೆ. ನಾನೇ ಹೊರಟು ಹೋಗ್ತೀನಿ. ಅವಾಗ ಹೋಗ್ತೀನಿ ಅಂತ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ಲೋ, ಈಗ ಹೋಗಲ್ಲ ಅಂತ ಅಷ್ಟೇ ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾಳೆ. ನಾನಿಲ್ಲಿಂದ ಹೋಗಕ್ಕಾಗಲ್ಲ ಅನ್ನೋ ವಿಷಯ ಅರ್ಥ ಆಗಿ ಹೋಗಿಲ್ಲ. ಚಿಕ್ಕ ಗಿಡ ಈಸಿಯಾಗಿ ಕಿತ್ತಾಕ್ಬೋದು ಅಂತ ಅನ್ಕೊಂಡಿದ್ದೆ, ಆದ್ರೆ ಇವಳು ಹೆಮ್ಮರವಾಗಿ ಕೀಳೋಕಾಗದೆ ಇರೋಷ್ಟು ಬೆಳೆದ್ಬಿಟ್ಟಿದ್ದಾಳೆ. ಇವಳು ನಿನ್ನ ಹೀಗೆ ಬಿಡಕ್ಕಾಗಲ್ಲ. ಆಸ್ ಅರ್ಲಿ ಆಸ್ ಪಾಸಿಬಲ್ ಇವಳ ಚಾಪ್ಟರ್ನ ಕ್ಲೋಸ್ ಮಾಡಲೇಬೇಕು. ಹೇಗೆ ಆದ್ರೆ ಹೇಗೆ? ಎಸ್, ಇದೇ ಕರೆಕ್ಟ್.
ಐಶ್ವರ್ಯ ಫೋನ್ ಮಾಡ್ತಾ ಇದ್ದಾಳೆ. ಅಲ್ಲಿಗೆ ಹೋದ್ಮೇಲೆ ಅಖಿಲ್ ಏನಾದ್ರೂ ಗಲಾಟೆ ಮಾಡದ್ನ? ಆ ಗಲಾಟೆಗೆ ನನ್ನನ್ನು ಎಳಿತಾ ಇದ್ದಾಳ. ಆನಂದ ವರ್ಮ ನನ್ನ ಬಗ್ಗೆ ಏನ್ ಅನ್ಕೊಂಡಿದಾರೋ ಏನು? ಎದುರಿಗೆ ಹೋದ್ರೆ ಅವಮಾನ ಮಾಡ್ತಾರೋ ಏನು? ಏನಿದು ಗೌರಮ್ಮ ಆಂಟಿ ಫೋನೇ ರಿಸೀವ್ ಮಾಡ್ತಿಲ್ವಲ್ಲ? ಈಗ ಫೋನ್ ಲಿಫ್ಟ್ ಮಾಡಿದ್ರೆ ಏನ್ ಕೇಳಬೇಕಾಗತ್ತೋ ಏನು, ಆದ್ರೂ ಕೇಳಲೇಬೇಕಲ್ಲ, ನೋಡೋಣ. ಹಲೋ. ಹಲೋ ಆಂಟಿ. ಹಾಂ ಹೇಳು ಐಶ್ವರ್ಯ, ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಮನೇಲಿ ಏನಾದರೂ ಗಲಾಟೆ ಆಯ್ತಾ? ಮಾಮೂಲು ಗಲಾಟೆ ಅಲ್ಲ ಆಂಟಿ, ದೊಡ್ಡ ರೇಂಜ್ಗೆ ಗಲಾಟೆ ಆಗಿದೆ ಇಲ್ಲಿ. ಶ್ಯಾಮನ್ನ ಕಳ್ಳಿ ಮಾಡೋದ್ರ ಬಗ್ಗೆ ನಾವು ಮಾತಾಡಿದ್ದನ್ನ, ನೀವು ದುಡ್ಡನ್ನ ತಗೊಂಡೋಗಿ ಆ ಬಾಕ್ಸಲ್ಲಿ ಇಟ್ಟಿದ್ದನ್ನ ಅಖಿಲ್ ಕಣ್ಣಾರೆ ನೋಡಿದಾನಂತೆ. ಹೌದಾ? ಹೌದು. ಹಾಗಾದ್ರೆ ನನ್ನ ಕತೆನೂ ಮುಗ್ದ ಹಾಗೆ ತಾನೆ? ಮುಗ್ದಿದೆ, ಆದ್ರೆ ಮತ್ತೆ ಶುರು ಮಾಡಬಹುದು ಆಂಟಿ, ನೋ ಪ್ರಾಬ್ಲಮ್. ಈ ಸಲ ನಮ್ಮ ಕತೆ ಮುಗ್ದ ಹಾಗೆ ಆ ಶ್ಯಾಮನ್ ಕತೆನೂ ಮುಗಿಯೋ ಹಾಗೆ, ಅವಳು ಪರ್ಮನೆಂಟ್ ಆಗಿ ಮನೆಯಿಂದ ಹೋಗೋ ಹಾಗೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ. ಏನದು? ಚೆನ್ನಾಗಿದೆ ಐಡಿಯಾ. ಈ ಪ್ಲಾನ್ ಇಂದ ಶ್ಯಾಮ ಅನ್ನೋ ಪೀಡೆ ನಿನ್ನಿಂದ ಬಿಟ್ಟು ಹೊರಟೋಗತ್ತೆ. ಹೌದು ಆಂಟಿ. ಹೊಚ್ಚ ಹುಡುಕಿ, ಶ್ಯಾಮ ಪೀಡೆ ನಿನಗ್ ತೊಲ್ಗೋದಲ್ವೇ, ಶ್ಯಾಮ ಜೀವನ ಪೂರ್ತಿ ನನ್ನ ಕಾಲ ಹತ್ರ ಬಿದ್ದಿರ್ತಾಳೆ, ನನ್ನ ಮಗಳಿಗೋಸ್ಕರ ಹಾಡ್ತಾನೆ ಇರ್ತಾಳೆ. ಆಂಟಿ ನೀವ್ ತಕ್ಷಣ ಹೊರಟು ನಮ್ಮ ಮನೆಗೆ ಬಂದ್ಬಿಡಿ. ನಿಮ್ಮನೆಗ? ನಡೆದಿರೋದ್ರಲ್ಲಿ ನನ್ನ ಪಾತ್ರ ಕೂಡ ಇದೆ ಅಂತ ಗೊತ್ತಾದ್ಮೇಲೆ ನಿನ್ನ ಮಾವ ನನ್ನ ಕ್ಷಮಿಸ್ತಾರ? ನನ್ನ ಒಳಗ್ ಬರೋಕ್ ಬಿಡ್ತಾರ? ಆ ಪ್ಲಾನ್ ಮಾಡಿರೋ ನನ್ನನ್ನೇ ಕ್ಷಮಿಸಿರ್ಬೇಕಾದ್ರೆ ಜಸ್ಟ್ ಆ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿರೋ ನಿಮ್ಮನ್ನ ಯಾಕೆ ಕ್ಷಮಿಸಲ್ಲ? ನೀವಿನ್ನೇನು ಟೆನ್ಷನ್ ತಗೋಬೇಡಿ ಆಂಟಿ, ಲಗೇಜ್ ತಗೊಂಡು ಬೇಗ ಹೊರಡಿ. ಹ್ಮ್ ಸರಿ, ನಾನು ಈಗ್ಲೇ ಹೊರಡ್ತೀನಿ. ಬಾಯ್ ಆಂಟಿ. ಅಯ್ಯೋ ಐಶ್ವರ್ಯ, ನಾನು ನಿನಗ್ ಸಹಾಯ ಮಾಡ್ತಾ ಇದೀನಿ ಅನ್ಕೊಂಡಿದ್ಯಾ? ಆದ್ರೆ ನಾನು ನಿನ್ನ ಬಳಸ್ಕೊಂಡು ಆ ಶ್ಯಾಮ ನನ್ನ ಕೈ ಜಾರದೇ ಇರೋ ಹಾಗೆ ನೋಡ್ಕೋತಾ ಇದೀನಿ. ಏನು ನೀನ್ ಆಫೀಸಿಗೆ ಬರ್ತೀಯ? ಎಸ್. ಒಳ್ಳೆ ಕತೆ ಆಯ್ತಲ್ಲ, ಇಷ್ಟು ಸುಸ್ತಾಗಿದೀಯಾ, ನೀನ್ ಆಫೀಸಿಗೆ ಯಾಕೆ? ಎರಡು ದಿನ ರೆಸ್ಟ್ ತಗೋ ಆರಾಮಾಗಿ. ಅದಾಗಲ್ಲ ಅಣ್ಣ, ಆಡಿಟರ್ ಜೊತೆ ಮೀಟಿಂಗ್ ಇದೆ ಅಲ್ವಾ? ಆಡಿಟರ್ಸ್ ಮಾತ್ರ ಅಲ್ಲ, ಯಾರ ಜೊತೆ ಯಾವ ಮೀಟಿಂಗ್ ಇದ್ರು ಅಷ್ಟೇ. ನೀನ್ ಮಾತ್ರ ಮನೆಯಿಂದ ಕಾಲ ಆಚೆ ಇಡೋಂಗಿಲ್ಲ, ಆಫೀಸ್ ಕೆಲಸಗಳೆಲ್ಲ ನಿಮ್ಮ ಅಣ್ಣ ನೋಡ್ಕೊಂತಾನೆ. ಸರಿಯಾಗಿ ಹೇಳಿದ್ರಿ. ನಾಲ್ಕು ದಿನ ನಿನ್ ಮನೆಯಿಂದ ಹೊರಗಡೆ ಹೋಗೋ ಹಾಗಿಲ್ಲ ಅಷ್ಟೇ. ಮಮ್ಮಿ ನಾನ್ ಚೆನ್ನಾಗೇ ಇದೀನಲ್ಲ, ಫೀವರ್ ಕಮ್ಮಿ ಆಗಿದೆಯಲ್ಲ. ಫೀವರ್ ಕಡಿಮೆ ಆಗಿದ್ರೆ ಸುಸ್ತು ಕಡಿಮೆ ಆಗಿಲ್ಲ ತಾನೆ? ಮುಖ ನೋಡು ಹೇಗ್ ಬಾಡೋಗಿದೆ ಅಂತ. ಇತ್ತಗೋ ಬಿಸಿ ಬಿಸಿ ಸೂಪ್ ತಂದಿದ್ದೀನಿ, ಇದನ್ ಕುಡಿ, ಸ್ವಲ್ಪ ಶಕ್ತಿ ಬರುತ್ತೆ. ಥ್ಯಾಂಕ್ ಯು ಮಮ್ಮಿ. ಹೇಗಿದೆ ಕಂದ ಸೂಪು? ಸೇರ್ತಾ ಇಲ್ಲ ಮಮ್ಮಿ, ಬಾಯಿಗೆ ರುಚಿನೇ ಗೊತ್ತಾಗ್ತಿಲ್ಲ. ಕುಡಿಯಕ್ಕಾಗಲ್ಲ ಮಮ್ಮಿ, ಐ ಆಮ್ ಸಾರಿ. ಅಖಿಲ್. ಹಾಗಂದ್ರೆ ಹೇಗಪ್ಪ, ಬಲವಂತವಾಗಾದ್ರೂ ಸರಿ ಸ್ವಲ್ಪ ಆದ್ರೂ ಕುಡಿಬೇಕು, ಇಲ್ದಿದ್ರೆ ಸುಸ್ತು ಹೇಗ್ ಕಡಿಮೆ ಆಗುತ್ತೆ ಹೇಳು. ನನ್ ಕೈಯಲ್ಲಿ ಆಗ್ತಿಲ್ಲ ಮಮ್ಮಿ, ಐ ಆಮ್ ಸಾರಿ. ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಟ್ರೈ ಮಾಡ್ತೀನಿ.
ಯಾರನ್ನೂ ಕೇಳೋ ಅಗತ್ಯ ಇಲ್ವಾ? ಅಖಿಲ್ ಅವ್ರಿಗೆ ಬಾಯಿ ರುಚಿ ಸಿಕ್ಕಿ ಊಟ ಸೇರೋ ಹಾಗೆ ಮಾಡ್ಬೇಕು ನಾನು. ಶ್ಯಾಮಾ, ಏನ್ ಮಾಡ್ತಿದ್ಯಾ? ಅಖಿಲ್ ಅವ್ರಿಗೆ ಅಂತ ಕಷಾಯ ಮಾಡ್ತಿದ್ದೀನಿ ಅಕ್ಕ. ಆಲ್ರೆಡಿ ಅತ್ತೆನೆ ಸೂಪ್ ಮಾಡ್ಕೊಂಡು ತಗೊಂಡ್ ಹೋದ್ರಲ್ಲ, ಅದು ಅಖಿಲ್ ಅವ್ರ ಬಾಯಿಗೆ ರುಚಿ ಸಿಕ್ತಿಲ್ವಂತೆ ಅಕ್ಕ, ಅದಕ್ಕೆ ಕುಡಿಲಿಲ್ಲ. ಓ, ನಾಲ್ಗೆಗೆ ರುಚಿ ಸಿಗ್ಲಿ ಅಂತ ತುಳಸಿ ಎಲೆ, ದಾಲ್ಚಿನಿ ಚಕ್ಕೆ, ಲವಂಗ, ಮೆಣಸು, ಬೆಲ್ಲ ಎಲ್ಲ ಸೇರಿಸಿ ಕಷಾಯ ಮಾಡ್ತಿದ್ದೀನಿ. ಹೀಗ್ ಮಾಡಿದ್ರೆ ಬಾಯಿಗೆ ರುಚಿಯಾಗಿರತ್ತೆ, ಅವ್ರು ಕುಡಿತಾರೆ, ಸುಸ್ತು ಕಡಿಮೆ ಆಗತ್ತೆ. ಅದೇನೋ ನಿಜಾನೇ ಶ್ಯಾಮ, ಆದ್ರೆ ನೀನ್ ಮಾಡ್ಕೊಂಡು ತಗೊಂಡ್ ಹೋದ್ರೆ ಅತ್ತೆ ಏನಂತಾರೋ ಏನೋ. ಅನವಶ್ಯಕವಾಗಿ ಮತ್ತೆ ನೀನ್ ಬಯಸ್ಕೋಬೇಕಾಗತ್ತೇನೋ. ಅತ್ತೆ ಅವರು ಒಂದ್ ಮಾತು ಹೇಳಿದ್ರೆ ತಪ್ಪೇನಿದೆ ಅಕ್ಕ? ಕೇಳ್ತೀನಿ. ಆದ್ರೆ ಈ ಕಷಾಯ ರುಚಿಯಾಗಿದೆ ಅಂತ ಅನ್ಸಿ ಅಖಿಲ್ ಅವರು ಇದನ್ ಕುಡಿದ್ರೆ ಅತ್ತೆ ಹಾಗೇನು ಅನ್ನಲ್ಲ. ಅಖಿಲ್ ಅವ್ರ ಸುಸ್ತು ಕಡಿಮೆ ಆಗತ್ತಲ್ಲ ಅಂತ ಯೋಚನೆ ಮಾಡ್ತಾರೆ. ಅಮ್ಮ ಮನ್ಸಲ್ವಾ, ಹಾಗೆ ಯೋಚನೆ ಮಾಡ್ತಾರೆ. ನಿಜ ಶ್ಯಾಮ, ಅಮ್ಮನ್ ಮನ್ಸಲ್ವಾ? ಒಳಗಡೆ ಪರಿಸ್ಥಿತಿ ಹೇಗಿದೆಯೋ ಏನೋ, ಒಂದ್ಸಲ ತಿಳ್ಕೊಂಡು ಒಳಗೆ ಹೋಗೋದು ಒಳ್ಳೇದು. ನಿಮ್ ಫೋನ್ಗೋಸ್ಕರನೇ ವೇಟ್ ಮಾಡ್ತಿದ್ದೆ. ಎಲ್ಲಿದ್ದೀರಾ ಈಗ? ನಿಮ್ಮ ಮನೆ ಮುಂದೆನೇ ಇದ್ದೀನಿ. ಹಾಗಾದ್ರೆ ತಡ ಯಾಕೆ? ಒಳಗೆ ಬಂದ್ಬಿಡಿ. ಅಲ್ಲಿ ಪರಿಸ್ಥಿತಿ ಹೇಗಿದೆ? ಎಲ್ಲರೂ ಯಾವ ಮೂಡಲ್ಲಿದ್ದಾರೆ? ಅಖಿಲ್ಗೆ ಜ್ವರ ಕಡಿಮೆ ಆಗಿರೋದ್ರಿಂದ ಎಲ್ಲರೂ ಹ್ಯಾಪಿ ಮೂಡಲ್ಲೇ ಇದ್ದಾರೆ. ನಿನ್ನ ಮಾವನ ಮೂಡ್ ಹೇಗಿದೆ? ಸದ್ಯಕ್ಕೇನೋ ಹ್ಯಾಪಿಯಾಗೇ ಇದ್ದಾರೆ, ನಿಮ್ಮ ನೋಡಿದ್ಮೇಲೆ ಬಿ ಪಿ ಹೆಚ್ಚಾಗತ್ತೆ. ಆದ್ರೆ ನೀವೇನು ಯೋಚನೆ ಮಾಡಬೇಡಿ. ತಪ್ಪೆಲ್ಲ ನನ್ನ ತಲೆ ಮೇಲೆ ಹಾಕಿ ನೀವು ಸಿಂಪಲ್ ಆಗಿ ಸಾರಿ ಕೇಳ್ಬಿಡಿ. ಅವರು ಆ ಕೂಲ್ ಆಗ್ತಾರೆ. ಹ್ಮ್, ಸರಿ.